ಹಾಯ್ ಹಲೋ ನಮಸ್ಕಾರ, ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ, ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ಇವತ್ತಿನ ಈ ಟಾಪಿಕ್ಕು ನಿಮಗೆ ಎಲ್ಲರಿಗೂ ಖುಷಿ ಕೊಡಲಿದೆ. ಯಾಕಪ್ಪ ಅಂತಂದರೆ, ಆಲ್ಮೋಸ್ಟ್ ಆಲ್ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪದ ಹಾಡುಗಳನ್ನು ತುಂಬ ಗಾಯಕರು ಹಾಡ್ತಾ ಇದ್ದಾರೆ, ಮತ್ತು ಎಲ್ಲ ಸ್ಟುಡಿಯೋದವರು ಜನಪದಕ್ಕೆ ಬಹಳ ಒತ್ತು ಕೊಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಒಂದು ಪ್ಲಗಿನ್ಸನ್ನು ಬಳಸ್ತಾ ಇದ್ದಾರೆ. ಯಾವುದಪ್ಪ ಅಂತಂದರೆ ಆಟೋಟ್ಯೂನ್. ಆಟೋಟ್ಯೂನ್ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ಒಂದು ಏನಪ್ಪ ಅಂತಂದರೆ, ಆಟೋಟ್ಯೂನ್ನಲ್ಲಿ ಕೀ ಮತ್ತು ಸ್ಕೇಲ್ ಫೈಂಡ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಎಲ್ಲರಿಗೂ. ಯಾಕಪ್ಪ ಅಂತಂದರೆ, ಕೆಲವೊಬ್ರಿಗೆ ಮ್ಯೂಸಿಕ್ ನಾಲೆಡ್ಜ್ ಇದೆ, ಅವರು ಮ್ಯೂಸಿಕ್ ನಾಲೆಡ್ಜ್ ಇರೋರು ಕೀ ಫೈಂಡ್ ಮಾಡ್ಬೋದು, ಸ್ಕೇಲನ್ನು ಫೈಂಡ್ ಮಾಡ್ತಾ ಇದ್ದಾರೆ. ಆದರೆ ಇನ್ನು ಕೆಲವು ಸ್ಟುಡಿಯೋ ವರ್ಕ್ ಮಾಡೋರು ಏನಪ್ಪ ಅಂತಂದರೆ, ಅವ್ರಿಗೆ ಯಾವುದೇ ಮ್ಯೂಸಿಕ್ ನಾಲೆಜ್ ಇಲ್ಲ, ಆದ್ರೂ ಸ್ಟುಡಿಯೋ ಮಾಡಬೇಕನ್ನೋ ಒಂದು ಹಂಬಲ ಮತ್ತು ಅವ್ರಿಗೆ ಒಂದು ಹವ್ಯಾಸ ಇದೆ. ಸೊ ಆ ಕೆಲವು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಆಟೋಟ್ಯೂನನ್ನು ಸೆಟ್ ಮಾಡಬೇಕಾದ್ರೆ ಕೀ ಫೈಂಡ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಸೊ ಆ ಕೀ ಫೈಂಡ್ ಮಾಡೋದು ಹೇಗೆ ಮತ್ತು ಈಸಿ ವೇಯಲ್ಲಿ, ಈಸಿ ಒಂದು ಏನಪ್ಪ ಅಂತಂದರೆ ನಮಗೆ ಯಾವುದೇ ಕಷ್ಟ ಇಲ್ಲದೇ ಅದನ್ನು ನಾವು ಫೈಂಡ್ ಮಾಡ್ಬೋದು, ಹೆಂಗೆ ಮಾಡೋದು ಅನ್ನೋದನ್ನು ಆ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಜಾಸ್ತಿ ಮಾತಾಡೋದು ಬೇಡ. ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ. ಯಾಕಂದರೆ ಇವತ್ತು ನಾನು ಜಾಸ್ತಿ ನಿಮ್ಮ ಸಮಯ ತೊಗೊಳ್ಳೋದಿಲ್ಲ, ಡೈರೆಕ್ಟಾಗಿ ನಾನು ಕಂಪ್ಯೂಟರ್ ಸ್ಕ್ರೀನ್ಗೆ ಬರ್ತಾ ಇದ್ದೀನಿ. ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಒಂದು ನಿಮಗೆ ಸಾಫ್ಟ್ವೇರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಸಾಫ್ಟ್ವೇರ್ ಅಂತಂದರೆ, ಆ ಸಾಫ್ಟ್ವೇರಲ್ಲಿ ನೀವು ಈಸಿಯಾಗಿ ಕೀಯನ್ನು ಫೈಂಡ್ ಮಾಡ್ಬೋದು, ಅದರಿಂದ ನೀವು ಆಟೋಟೋನನ್ನು ಸೆಟ್ ಕೂಡ ಮಾಡ್ಬೋದು. ಬನ್ನಿ, ಅದು ಯಾವುದಪ್ಪ ಅಂತಂದರೆ ನೋಡೋಣ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ರೆಕಾರ್ಡ್ ಬಾಕ್ಸ್ ಅಂತ ಹೇಳಿ, ರೆಕಾರ್ಡ್ ಬಾಕ್ಸ್ 6-7 ರೆಕಾರ್ಡ್ ಬಾಕ್ಸ್ 6 ಇದೆ ನನ್ನ ಹತ್ರ. ರೆಕಾರ್ಡ್ ಬಾಕ್ಸ್ 6 ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ರೆಕಾರ್ಡ್ ಬಾಕ್ಸ್ 6 ಯಾರು ಯೂಸ್ ಮಾಡ್ತಿರೋ, ರೆಕಾರ್ಡ್ ಬಾಕ್ಸ್ 6 ಯೂಸ್ ಮಾಡಬೇಕಾದ್ರೆ ವಿಂಡೋಸ್ 7, ವಿಂಡೋಸ್ 8.1, ವಿಂಡೋಸ್ 10 ಈ ವಿಂಡೋಸ್ಗಳಲ್ಲಿ ಸಪೋರ್ಟ್ ಆಗುತ್ತೆ. ಯಾವುದು? ರೆಕಾರ್ಡ್ ಬಾಕ್ಸ್ 6. ರೆಕಾರ್ಡ್ ಬಾಕ್ಸ್ 6-7 ಈಗ ಮಾರ್ಕೆಟಿಂಗಲ್ಲಿದೆ. ರೆಕಾರ್ಡ್ ಬಾಕ್ಸ್ 7 ನೀವು ತೊಗೊಳ್ಬೇಕಾದ್ರೆ ನಿಮ್ಮ ಹತ್ರ ವಿಂಡೋಸ್ 11 ಇರಬೇಕು. ವಿಂಡೋಸ್ 11 ಇದ್ದರೆ ಮಾತ್ರ ಅದು ಸಪೋರ್ಟ್ ಆಗುತ್ತೆ. ಆದರೆ ಈ ಒಂದು ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ರೆಕಾರ್ಡ್ ಬಾಕ್ಸ್ ಅಂತ ಹೇಳಿ, ಈ ಸಾಫ್ಟ್ವೇರನ್ನು ನಾನು ನಿನ್ನೆ ರಾತ್ರಿ ತಗೊಂಡಿರೋದು. ಇದಕ್ಕೆ ಎಷ್ಟು ಬೆಲೆ ಇದೆ, ಮತ್ತು ಇದನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತು ಇದರದ್ದೇನು ಫೀಚರ್ಸ್ ಇದೆ ಅನ್ನೋದು ಕೂಡ ನಾನು ಈಗ ಹೇಳ್ತೀನಿ ಕೇಳಿ. ಆದರೆ ಡೌನ್ಲೋಡ್ ಮಾಡೋದು ಹೇಗೆ ಮತ್ತು ಬೆಲೆ ಎಷ್ಟಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಆನ್ಲೈನ್ ಪ್ರಾಬ್ಲಮ್ ಇರೋದರಿಂದ, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ನಿಮಗೆ ಹೇಳ್ಕೊಡ್ಲಿಕ್ಕೆ ಆಗ್ತಿಲ್ಲ. ಇದನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಗೂಗಲಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಆದರೆ ಒಂದು ಏನಪ್ಪ ಅಂತಂದರೆ, ಈ ಸಾಫ್ಟ್ವೇರನ್ನು ನೀವು ಕೇವಲ ಫ್ರೀಯಾಗಿ ಸಿಗತ್ತೆ, ಆದರೆ ಒಂದು ತಿಂಗಳವರೆಗೂ ಮಾತ್ರ ನೀವು ಇದನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು. ಅದಾದ ನಂತರ ಅದರದ್ದು ಅಮೌಂಟ್ ಇದೆ, ಆ ಅಮೌಂಟನ್ನು ನೀವು ಪೇ ಮಾಡಿ ನೀವು ಯೂಸ್ ಮಾಡು. ಇಯರ್ಲಿ ಅಮೌಂಟ್ ಇದೆ ಇದಕ್ಕೆ, ಒಂದು ವರ್ಷಕ್ಕೆ ಇಂತಿಷ್ಟು ಕಟ್ಟಬೇಕು ಅಂತ ಹೇಳಿ ಆ ಸಾಫ್ಟ್ವೇರ್ ಕಂಪ್ನಿಯವರು ಒಂದು ಡಿಮ್ಯಾಂಡ್ ಇದೆ. ಅದು ಅದು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದನ್ನು ಹೆಂಗೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆದರೆ ಒಂದು ಏನಪ್ಪ ಅಂತಂದರೆ, ನೀವು ಖಂಡಿತ ಈ ಒಂದು ವಿಡಿಯೋಗೆ ಹೆಚ್ಚು ಅಂದರೆ 500 ಲೈಕ್ ಆದರೂ ಬಂದರೆ ನನಗೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ ನನಗೆ ನೀವು ಮಾಡೋ ನಾನು ಮಾಡುವಂಥ ವಿಡಿಯೋಗಳಿಗೆ ನೀವು ಕೊಡುವಂಥ ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟಿಂದ ನನಗೆ ಮಾಡಲಿಕ್ಕೆ ಇನ್ನೂ ಒಂದು ಹುಮ್ಮಸ್ಸು ಬರ್ತದೆ. ಬನ್ನಿ, ಇದರಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ರೆಕಾರ್ಡ್ ಬಾಕ್ಸ್ ಓಪನ್ ಆಗುತ್ತೆ. ನನ್ನ ಹತ್ರ 6 ಇದೆ, 7-11 ವಿಂಡೋಸ್ 11 ಇದ್ದರೆ ಮಾತ್ರ ಸಪೋರ್ಟ್ ಆಗುತ್ತೆ. ನನ್ನ ಹತ್ರ 6.6.3 ಈ ವರ್ಷನ್ ಇದೆ. ಇದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ಡೌನ್ಲೋಡ್ ಯಾವ ರೀತಿ ಮಾಡೋದು, ಇನ್ಸ್ಟಾಲೇಷನ್ ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಈಗ ಇದರಲ್ಲಿ ಕೀ ಯಾವ ರೀತಿ ಫೈಂಡ್ ಮಾಡೋದು ತುಂಬ ಈಸಿ ಇದೆ. ನೀವೇನೋ ಕೆಲಸ ಮಾಡೋದಿಲ್ಲ, ಜಸ್ಟ್ ಇದರಲ್ಲಿ ಸಾಂಗನ್ನು ಡ್ರ್ಯಾಗ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಅದು ಕೀ ಫೈಂಡ್ ಮಾಡುತ್ತೆ. ಯಾವ ರೀತಿ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ. ಬನ್ನಿ ನೋಡಿ, ಕೆಲವು ನಿಮ್ಮ ನಿಮ್ಮ ಡಿ ಡ್ರೈವಲ್ಲಿ ಇರ್ಬೋದು, ಇಯಲ್ಲಿ ಇರ್ಬೋದು, ಎಫಲ್ ಇರ್ಬೋದು, ನಿಮ್ಮದು ಯಾವುದೇ ಡ್ರೈವಲ್ಲಿ ನಿಮ್ಮ ಕರೋಕೆ ಮ್ಯೂಸಿಕ್ ಇದ್ದರೆ
ಟ್ರ್ಯಾಕ್ಗಳನ್ನು ನೀವಿಲ್ಲಿ ಹಾಕೋಬೋದು. ಯಾವುದಿದೆ ಯಾವುದಾದ್ರೂ ಒಂದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದರಲ್ಲಿ ನಾನು ನೋಡ್ತೀನಿ, ಇರಿ ಒಂದು ನಿಮಿಷ, ಯಾವುದಿದೆ ಅಂತ ಹೇಳಿ. ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಬೋದು. ಈಗ ಯಜಮಾನ ಕರೋಕೆ ಇದೆ ಇದು, ಈ ಯಜಮಾನ ಕರೋಕೆನ ನಾನು ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿ ಸಾಫ್ಟ್ವೇರಲ್ಲಿ ಓಪನ್ ಮಾಡ್ತೀನಿ, ಇಲ್ಲಿ ಡ್ರಾಪ್ ಮಾಡ್ತೀನಿ, ಇಲ್ಲಿ ಬಿಟ್ಬಿಡಿ ತಂದು. ಆಮೇಲೆ ಇಲ್ಲಿ ಕೀ ಫ್ರೇಸ್ ಒಕಲ್ ಅಂತ ಇದೆ, ಇದರ ಮೇಲೆ ನೀವು ಟಿಕ್ ಮಾರ್ಕ್ ಇರಲಿ ಇಲ್ಲದೇ ಇದ್ದರೂ ತೊಂದರೆ ಇಲ್ಲ, ಆದರೆ ಕೀ ಮೇಲೆ ಮಾತ್ರ ಟಿಕ್ ಇರಬೇಕು. ಆಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗತ್ತೆ. ಈ ವೇಟ್ ಮಾಡಿ ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಈ ಸಾಂಗ್ನ ಒಂದು ಕೀ ಯಾವುದಿದೆ ಅನ್ನೋದನ್ನು ನಾನಿಲ್ಲಿ ಡ್ರ್ಯಾಗ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗತ್ತೆ, ಅದು ಫೈಂಡ್ ಮಾಡಬೇಕಲ್ಲ ಕೀ ಯಾವುದಿದೆ ಅಂತ ಹೇಳಿ. ಸ್ನೇಹಿತರೆ, ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾಯಿದೆ, ತಾವೆಲ್ಲರೂ ಹೆಚ್ಚು ಸಪೋರ್ಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ನನ್ನ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳನ್ನ ಶೇರ್ ಮಾಡಿ, ಯಾಕಂದರೆ ಎಲ್ಲರಿಗೂ ಅನುಕೂಲ ಆಗಲಿ. ನೋಡಿ, ಈಗ ಈ ಸಾಂಗು ಫುಲ್ಲಾಗಿ ಓಪನ್ ಆಯಿತು. ಓಪನ್ ಆದ ನಂತರ ಕೀ ಎಲ್ಲಿ ಸಿಗತ್ತೆ ನಮಗೆ, ಕೀ ಎಲ್ಲಿ ಸಿಗತ್ತೆ ಅಂದರೆ ನೋಡಿ, ಇಲ್ಲಿ ಒಂದು ಮಾರ್ಕ್ ಇದೆ, ಇಲ್ಲಿ ಈ ಮೂಲೆಯಲ್ಲಿ ಒಂದು ಮಾರ್ಕ್ ಇದೆ, ಇಲ್ಲಿ ಸಾಂಗ್ ಇದೆ. ಇಲ್ಲಿ ನೋಡಿ ಕೀ ಯಾವುದಿದೆ ಅಂತಂದರೆ ಎ ಮೈನರ್. ಆಮೇಲೆ ಇದು ಬಿ ಪಿ ಎಂ ಕೂಡ ತೋರಿಸುತ್ತೆ, ಬಿ ಪಿ ಎಂ ಆ್ಯಂಡ್ ಟೆಂಪೋ ಅಂತ ಹೇಳ್ತೀವಲ್ಲ, ಬೀಟ್ ಪರ್ ಮಿನಿಟ್, ಬಿ ಪಿ ಎಂ ಅಂದರೆ ಬೀಟ್ ಪರ್ ಮಿನಿಟ್. ಬಿ ಪಿ ಎಂ 91.96 ಇದೆ. ಸ್ಕೇಲ್ ಎಷ್ಟಿದೆ ಅಂದರೆ ಎ ಮೈನರ್ ಇದೆ, ಎ ಕೀ ಇದೆ, ಸ್ಕೇಲ್ ಮೈನರ್ ಸ್ಕೇಲ್ ಇದೆ. ಇದನ್ನು ನೀವು ಈಸಿಯಾಗಿ ನೀವು ಫೈಂಡ್ ಮಾಡ್ಬೋದು. ಇದಾದ ನಂತರ ಇನ್ನೊಂದು ಯಾವುದಾದ್ರೂ ಸಾಂಗನ್ನು ನಾನು ತೊಗೊಳ್ತೀನಿ. ಯಾವುದಾದ್ರೂ ಒಂದು ಸಾಂಗನ್ನು ತೊಗೊಳ್ತೀನಿ, ಈಗ ಯಾವುದು, ಈ ಒಂದು ಸಾಂಗನ್ನು ತೊಗೊಳ್ತೀನಿ. ನಾನು ಪ್ಲೇ ಮಾಡಲ್ಲ, ಯಾಕಂದರೆ ಕಾಪಿರೈಟ್ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಪ್ಲೇ ಮಾಡಿ, ಇದರಲ್ಲಿ ಪ್ಲೇ ಕೂಡ ಆಗತ್ತೆ. ಒಂದು ನಿಮಿಷ ತೋರಿಸ್ತೀನಿ ರೀ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ನೋಡಿ, ಡಿ ಫ್ಲ್ಯಾಟ್ ಮೈನರ್ ಇದೆ, ಡಿ ಬಿ ಅಂತ ತೋರಿಸ್ತಾ ಇದೆ ಅಲ್ಲ, ಡಿ ಫ್ಲ್ಯಾಟ್ ಮೈನರ್ ಇದ್ರ ಒಂದು ನಿಮಿಷ ರೀ. ಇಲ್ಲಿ ನೋಡಿ, ಡಿ ಫ್ಲ್ಯಾಟ್ ಮೈನರ್, ಆಮೇಲೆ ಇದರ ಬಿ ಪಿ ಎಂ 86.11, ಈ ಬಿ ಪಿ ಎಮ್ಗಿದೆ. ಇದನ್ನು ಪ್ಲೇ ಮಾಡ್ತೀನಿ. ಈಗ ಇದೆಷ್ಟಿದೆ, ಡಿ ಫ್ಲ್ಯಾಟ್ ಮೈನರ್. ಇದನ್ನು ನಾವೀಗ ಒಂದು ರೆಕಾರ್ಡಿಂಗ್ ಮಾಡಿ ನೋಡೋಣ, ಇದೇನಿದೆ ಅಂತಂದರೆ ಇದ್ರ ಕೀ ಸರಿ ಇದೆಯಾ ಇಲ್ಲೋ ಚೆಕ್ ಮಾಡಬೇಕಲ್ಲ. ಸುಮ್ಮನೆ ನಾನು ಏನೋ ಹೇಳಿದೆ, ನಿಮಗೆ ತಪ್ಪು ತಪ್ಪಾಗಿ ಹೇಳ್ತಾ ಇದ್ದಾರೆ ಅನ್ನಿಸ್ಬಾರ್ದು. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ ಕ್ಯೂಬಸ್ ಫ್ಯಾನ ನಾನು ಓಪನ್ ಮಾಡ್ತೀನಿ. ಸ್ನೇಹಿತರೆ, ಈಗೊಂದು ಸಾಂಗನ್ನು ನಾನೀಗ ಹೇಳಿದ್ದೀನಿ. ಇಲ್ಲಿ ನೋಡಿ, ಡಿ ಫ್ಲ್ಯಾಟ್ ಮೈನರ್ ಇದೆ, ಆಮೇಲೆ 86 ಬಿ ಪಿ ಎಮ್ ಇದೆ. ಇದು ಕರೆಕ್ಟ್ ಇದೆಯೋ ಅಥವಾ ತಪ್ಪಾಗಿದೆಯೋ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬೇಕಾಗಿದೆ. ಅದಕ್ಕಾಗಿ ನಾನು ಆಲ್ರೆಡಿ ಒಂದು ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಸಾಂಗ್ ಮೇಲೆ. ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ನೋಡಿ ಎಲ್ಲ ಎಫೆಕ್ಟ್ಸ್ಗಳನ್ನು ನಾನು ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಿಮ್ಗೊಂದು ಸರಿ ನಾನು ಈ ವೋಕಲನ್ನು ನಾನು ಸಿಂಗ್ ಮಾಡಿರೋದು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ, ನೀವು ಕೇಳಿ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಅದು ಏನಂತ ಹೇಳಿ. ಶ್ರೀ ಗುರು ಶಿವಯೋಗಿ ನಮಿಸುವೆನು ಶಿರಬಾಗಿ, 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 ಜ್ಞಾನದ ಸಿಂಧು ದೀನರ ಬಂದು ದಯ ತೋರೋ ಇಂದು, ದಯ ತೋರೋ ಇಂದು, ಶ್ರೀ ಗುರು ಶಿವಯೋಗಿ ನಮಿಸುವೆನು ಶಿರಬಾಗಿ, ಶ್ರೀ ಗುರು ಶಿವಯೋಗಿ ನಮಿಸುವೆನು ಶಿರಬಾಗಿ. ಈಗ ಆಟೋಟೇನು ಕರೆಕ್ಟಾಗಿ ಸೆಟ್ ಆಗಿದೆ.
ಸೊ ಈ ಇದರಲ್ಲಿ ಯಾವ್ಯಾವ ಇಫೆಕ್ಟ್ಗಳನ್ನು ಮತ್ತು ಆಟೋಟ್ಯೂನನ್ನು ಯಾವ ರೀತಿ ಸೆಟ್ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಜೊತೆಗೆ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಆಟೋಟ್ಯೂನ್ ಯಾವ ರೀತಿ ಸೆಟ್ ಮಾಡಿದ್ದೀನಿ, ಜೊತೆಗೆ ಯಾವ್ಯಾವ ಇಫೆಕ್ಟ್ಗಳು ಹಾಕಿದ್ರೆ ಚೆನ್ನಾಗಿ ಕಳಿಸತ್ತೆ, ಆಮೇಲೆ ವೇವ್ ಪ್ಲಗಿನ್ಸ್ನ ಯೂಸ್ ಮಾಡಿಕೊಂಡು ಮಾಸ್ಟರಿಂಗ್ ಹೆಂಗೆ ಮಾಡೋದು, ಮಿಕ್ಸಿಂಗ್ ಹೆಂಗೆ ಮಾಡೋದು, ಎಲ್ಲವನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ಕೊಡಲಿದ್ದೇನೆ. ಇದೇ ರೀತಿ ತಮ್ಮೆಲ್ಲರ ಸಪೋರ್ಟ್ ಇರಲಿ. ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.